ಮಾರನೇ ಬೆಳಗ್ಗೆ ಬುಡ್ಬುಡ್ಕಿಯವ್ರು ಹೇಳಿದ ಮಾತು ಇಡೀ ಊರವ್ರ ನಿದ್ದೆ ಕೆಡಿಸ್ತಿದೆ. ಪ್ರತಿ ವರ್ಷ ಹರಕೆ ಆಟ ಈ ಜಾಗದಲ್ಲಿ ಆಗ್ತಾ ಇತ್ತು. ಅದು ಆಗ್ತಿರುವಾಗ ಈ ಊರಿನ ಜನ ನೆಮ್ಮದಿಯಾಗಿದ್ರು. ಆದ್ರೆ ಅದನ್ನ ನಿಲ್ಲಿಸಿದ್ದು ಇಲ್ಲಿ ಎಲ್ರ ನೆಮ್ಮದಿನ ಹಾಳ್ ಮಾಡಿದೆ. ಅದನ್ನ ಮಾಡಿದ್ರೆ ನಮ್ಮನೆ ನೆಮ್ಮದಿ ಹಾಳಾಗುತ್ತಲ್ಲ. ಹಾಳಾಗುತ್ತೆ ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ಹಬ್ಬ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಹಾಳಾಗುತ್ತೆ. ಇಲ್ಲಿ ಮೆರವಣಿಗೆ ಆದ್ರೇನೆ ಇಲ್ಲಿನವ್ರ ಬೆಳವಣಿಗೆಗೆ ಬರೋದು. ಭಗವಂತ ಇರೋ ಕಡೆನೆ ಬದುಕು ಅನ್ನೋದನ್ನ ಮರಿಬೇಡಿ. ಉಸಿರಾಡೋದಕ್ಕೆ ಗಾಳಿ ಹೇಗ್ ಮುಖ್ಯನೋ, ಉಸಿರಾಗಿರೋರನ್ನ ಕಾಪಾಡ್ಕೊಳ್ಳೋದಕ್ಕೆ ಅವನ ಅನುಗ್ರಹ ಅಷ್ಟೇ ಮುಖ್ಯ. ದಯವಿಟ್ಟು ಹರಕೆ ಆಟನ ಮತ್ತೆ ಪ್ರಾರಂಭ ಮಾಡಿ. ಹೌದು ಬುದ್ಧಿ, ಹರಕೆ ಹಬ್ಬ ಶುರು ಆಗ್ಲೇಬೇಕು. ನೀವು ಈ ಊರಿಗೆ ಹಿರಿಯರು, ಈ ಊರಿನ ಮಕ್ಕಳನ್ನ ನಿಮ್ ಮನೆ ಮಕ್ಕಳ ಹಾಗೆ ನೋಡಿ, ಎಲ್ರಿಗೂ ಸಮಾಧಾನ ಸಿಗತ್ತೆ. ಆಯ್ತಾಯ್ತು, ಯೋಚನೆ ಮಾಡೋಣ. ಇನ್ನೊಂದು ವಿಷಯ, ಹರಕೆ ಆಟ ನಿಮ್ ಹಿರಿಯರು ಆಚರಣೆ ಮಾಡ್ತಾ ಇದ್ದ ಜಾಗದಲ್ಲೇ ಆಗ್ಬೇಕು. ಅದೇ ಜಾಗ ಅಂದ್ರೆ ಕಡೆ ಮನೆ. ಅದನ್ನ ಆಗ್ಲೇ ಮಾರ್ಬಿಟ್ಟಿದ್ದೀನಲ್ಲ, ಅದು ಈಗ ನಮ್ದಲ್ಲ, ಚೈತ್ರ ಅವ್ರದು. ಇಲ್ಲಿ ಕೊಂಡ್ಕೊಳ್ಳೋದು ತಗೊಳ್ಳೋದು ಮನುಷ್ಯರು ಮಾತ್ರ, ದೈವವಲ್ಲ. ನಿಮ್ ತಾತ ಶುರು ಮಾಡಿದ ಹರಕೆ ಆಟ ನಿಮ್ ಪೂರ್ವಜರ ಮನೆಯಲ್ಲೇ ಆಗ್ಬೇಕು. ಊರ್ ಹಬ್ಬ ಅಲ್ವಾ, ಅಲ್ಲೇ ಆಚರಣೆ ಮಾಡ್ತೀವಿ ಅಂತ ಚೈತ್ರ ಅವ್ರನ್ನ ಒಪ್ಸಿ. ಅದೆಲ್ಲ ಆಗಲ್ಲ ಕಣವ, ಪಾಪ ಗಂಡ ಸತ್ತ 5 ತಿಂಗಳಾಗಿದೆ, ಅವ್ರ ಹಬ್ಬ ಮಾಡಲ್ಲ. ಅಷ್ಟೇ ಅಲ್ಲ, ನಾನು ಊರ್ ಜನಕ್ಕೋಸ್ಕರ ತಲೆ ತಗ್ಗಿಸ್ಬೋದು, ಆದ್ರೆ ಇನ್ನೊಬ್ರು ಕಾಲಿಡಕ್ಕೆಲ್ಲ ಹೋಗೋದಿಲ್ಲ ನಾನು. ಹಬ್ಬ ಕಡೆ ಮನೆಯಲ್ಲೆಲ್ಲ ಮಾಡಕ್ಕಾಗಲ್ಲ. ಸರಿ, ಕಡೆ ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ, ಆಗ ಮಾಡ್ತೀರಾ? ದಿವ್ಯಾ, ತಿನ್ನು ಅನ್ನನ ಕಾಯಿಸ್ಬಾರ್ದು ಪುಟ್ಟ, ಬೇಗ ಬಾ. ಬಂದೆ ಅಮ್ಮ. ಹೌದಾ? ಬಟ್ ಆರ್ ಯು ಶೋರ್? ಹೌದು ದಿವ್ಯಾ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಯಾವತ್ತೂ ಇಂಥ ಹಣ್ಣನ್ನು ನೋಡೇ ಇಲ್ಲ. ಅಂಡ್ ದಿ ಸ್ಟ್ರೇಂಜ್ ಥಿಂಗ್ ಈಸ್, ಈ ಹಣ್ಣಿನ ಮೇಲೆ ಹಳೆ ಕಾಲದಲ್ಲಿ ಯೂಸ್ ಮಾಡಿದ ಪಾಯ್ಸನ್ ಮಿಕ್ಸ್ ಆಗಿದೆ. ವಾಟ್? ಹೌದು, ಹಣ್ಣು ಬರೀ ಕೊಳ್ತಿಲ್ಲ, ಅದಕ್ಕೆ ವಿಷ ಮಿಕ್ಸ್ ಆಗಿದೆ. ಯಾವ ಥರದ ವಿಷ ಅಂದರೆ, ಹಿಂದಿನ ಕಾಲದಲ್ಲಿ ರಾಜರು ರಾಣಿಗಳು ಬಳಸ್ತಿದ್ರು ಅಂತ ಓದಿದ್ದೀನಿ, ಈಗ ಆ ಥರದ್ದು ನಾನು ನೋಡೇ ಇಲ್ಲ. ಆದರೆ ಮಕ್ಕಳಿಗೆ ಯಾರು ವಿಷ ಹಾಕ್ತಾರೆ? ದಿವ್ಯಾ, ಥ್ಯಾಂಕ್ ಯು ಸೋ ಮಚ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಕೂತ್ಕೋ. ಈ ಹಣ್ಣು ಹಲವಾರು ವರ್ಷದ ಹಿಂದೆನೆ ಕೆಟ್ಟ ಹೋಗಿದೆ. ಹಲವಾರು ವರ್ಷ ಅಂದ್ರೆ? 16 ವರ್ಷ. ಅವತ್ತು ನಂಗೆ ದ್ರಾಕ್ಷಿ ಕೊಟ್ಟಿದ್ರಲ್ಲ ಇಬ್ರು, ಅವ್ರ ಮನೆಗೆ ಬಂದಿದ್ದಾರೆ. ಏನು ಹೇಳ್ತಿದ್ಯಾ? ಹೌದಕ್ಕ, ಈಗ ತಾನೇ ನೋಡ್ದೆ, ಅಲ್ಲಿಂದ ಆಚೆ ಹೋದ್ರು. ಮಧ್ಯರಾತ್ರಿನಾಗ ಯಾರೋ 2 ಮಕ್ಕಳು ಮನೆ ತ ಓಡಾಡಿದ್ನ ನನ್ನ ಹೆಂಡ್ರು ನೋಡಿ ನನ್ಗೆ ಹೇಳಿದ್ಲು. ಅಂದ್ರೆ ನನ್ ಕಣ್ಣ ಕಾಣ್ದಿರೋದು ಸುಜಯ್ ಕಣ್ಣ ಕಾಣಿಸ್ತಿದ್ಯಾ?
ಅವ್ನು ಹೇಳ್ತಾರದ ಅಕಸ್ಮಾತ್ ನಿಜ ಆಗಿದ್ರೆ ನಮಸ್ಕಾರ ತಾಯಿ. ಬನ್ನಿ ಬನ್ನಿ. ನಮಸ್ಕಾರ. ಬೆಳಿಗ್ಗೆ ನಿಮ್ ಮಗಳು ನಮ್ಮ ಮನೆಗೆ ಬಂದಿದ್ಲು, ಗೊಂಬೆಗಳನ್ನ ತಂದ್ಕೊಟ್ಲು. ಗೀತಾ ಅಂತೂ ಕೀರ್ತಿ ಮತ್ತು ಗೊಂಬೆಗಳು ಎರಡು ಒಂದೇ ಅನ್ನೋ ಆಗ ನೋಡ್ತಾ ಇದ್ಲು. ಹೌದು, ಈ ಸಾರಿ ನಮ್ಗೆ ಹಬ್ಬ ಇಲ್ವಲ್ಲ, ಅದಕ್ಕೆ ಆ ಬೊಂಬೆಗಳು ನಿಮ್ಮನೇಲಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕಳಿಸ್ತೆ. ಈ ಮನೇಲಿದ್ರೆ ಇನ್ನಷ್ಟು ಅಂದವಾಗಿರುತ್ತೆ ತಾಯಿ. ಆದ್ರೆ ಏನ್ ಮಾಡೋದು, ಒಳ್ಳೆಯವ್ರಿಗೆ ಕಷ್ಟ ಅನ್ನೋ ಹಾಗೆ ನಿಮಗೆ ಆ ದೇವರು ಅನ್ಯಾಯ ಮಾಡ್ಬಿಟ್ಟ. ಹೋಗ್ಲಿ ಬಿಡಿ ತಾಯಿ, ಆಗಿದ್ದಾಗೋಯ್ತು. ಗೀತಾ, ಆಂಬುಲ ಕೊಡು. ಈ ವರ್ಷ ನಾವು ಏರ್ಪಾಡು ಮಾಡಿರೋ ಹರಕೆ ಆಟಕ್ಕೆ ನೀವು ನಿಮ್ ಮಕ್ಕಳು ಬರ್ಲೇಬೇಕು. ಓ, ನೀವ್ ಹರಕೆ ಆಟ ಮಾಡಕ್ ಒಪ್ಕೊಂಡ್ರ? ನಿನಗೂ ಗೊತ್ತಾಗ್ಬಿಡ್ತಾ, ಒಪ್ಕೊಂಡೆ ಅನ್ನೋದಕ್ಕಿಂತ ಒಪ್ಸಿದ್ರು ಅಂತ ಹೇಳ್ಬೋದು. ಸರೋಜಮ್ಮ ಹೇಳಿರ್ಬೇಕಲ್ಲ ನಾನೆಷ್ಟು ಸ್ವಾರ್ಥಿ ಅಂತ. ನಾನು ಹರಕೆ ಆಟ ಆಡಿಸಿಲ್ಲ ಅಂತ ಇಡೀ ಊರು ಎಷ್ಟು ಕಷ್ಟ ಅನುಭವಿಸ್ತು ಅಂತಾನು ಹೇಳಿರ್ಬೇಕಲ್ಲ. ಇಲ್ಲ ಅಂಕಲ್, ಅವ್ರು ಆ ಥರ ಏನು ಹೇಳಿಲ್ಲ. ಬಿಡಮ್ಮ ದಿವ್ಯಾ, ಹತ್ತು ಜನ ಒಬ್ಬರನ್ನ ಒಂದೇ ರೀತಿಲಿ ನೋಡೋಕ್ಕಾಗಲ್ಲ. ಇರಲಿ ಚೈತ್ರಮ್ಮ, ನೀವು ದಯವಿಟ್ಟು ಹಬ್ಬಕ್ಕೆ ಬರಬೇಕು. ನೀವ್ ಹರಕೆ ಆಟನ ಏರ್ಪಾಡು ಮಾಡ್ತಿರೋದು ತುಂಬಾ ಸಂತೋಷ. ನಮ್ಮನ್ನ ಅದಕ್ಕೆ ಕರೀತಿರೋದು ಅದಕ್ಕಿಂತ ಸಂತೋಷ. ಆದ್ರೆ ಕ್ಷಮಿಸಿ, ನಾವ್ ಅಲ್ಲಿಗೆ ಬರೋ ಹಾಗಿಲ್ಲ. ಅರ್ಥ ಆಯ್ತಮ್ಮ, ಈ ವರ್ಷ ನೀವು ಹಬ್ಬ ಮಾಡೋ ಹಾಗಿಲ್ಲ. ಆದ್ರೆ ಈ ಕಡೆ ಮನೆ ಅನ್ನೋದು ಈ ಊರಿಗೆ ಮೂಲ ಸ್ಥಳ ತಾಯಿ. ನಮ್ ತಾತ ಈ ಮನೆ ಕಟ್ಟಿದಾಗ ಎರಡು ಹುತ್ತ ಮೂರು ಹಾವು ಬಿಟ್ರೆ ಬರೀ ಮರಗಳೇ. ಅವ್ರು ಬಂದ ಮೇಲೆ ಈ ಊರಾಗಿದ್ದು ಮತ್ತೆ ಜನ ಸೇರಿದ್ದು. ಈ ಜಾಗಕ್ಕೆ ಇದೇ ಮನೇನೆ ಹಿರಿದು. ಹಾಗಾಗಿ ಈ ಮನೇಲಿ ವಾಸ ಮಾಡೋರು ಈ ವ್ರತ ಬಿಡಬಾರ್ದು ತಾಯಿ. ಅಮ್ಮ, ಅವ್ರು ಹೇಳೋದು ಸರಿನೇ. ಊರ ಹಬ್ಬ ಅಲ್ವಾ, ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದಲ್ವಾ? ನೋಡಿದ್ರ ನೋಡಿದ್ರ, ಪುಟ್ಟ ಹುಡುಗಿ ಎಂಥ ದೊಡ್ಡ ಮಾತಾಡ್ತಾ ಇದ್ದಾಳೆ. ದಯವಿಟ್ಟು ಒಪ್ಕೊಳ್ಳಿ ತಾಯಿ. ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಅಯ್ಯೋ, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ? ತಾಂಬೂಲ ಕೊಟ್ಟಿದ್ದೀವಿ, ಹಬ್ಬಕ್ಕೆ ಕರೆದಿದ್ದೀವಿ, ನೀವು ಬರ್ತೀರಾ ಅಂತ ಎಲ್ರಿಗೂ ಹೇಳ್ತೀನಿ. ನಾವಿನ್ನೂ ನಿರ್ಧಾರ ಮಾಡಿಲ್ಲ, ದಯವಿಟ್ಟು. ನಿರ್ಧಾರ ಮಾಡಲೇಬೇಕು. ಇದು ನಿಮ್ಮ ಸಿಟಿ ತರ ಅಲ್ಲ, ಬರಲೇಬೇಕು. ಗೀತಾ ನಡಿ, ಬರ್ತೀವಿ ತಾಯಿ.
ಅಪ್ಪ ನಿಮ್ ನಿಜವಾಗ್ಲೂ ಬಂದಿದ್ದೀರಾ ಅಥವಾ ಇದು ಕನ್ಸ? ಹೇಗಿದ್ಯಾ ದಿವ್ಯಾ? ಹೇಗಿದ್ದೀನಿ ಅನ್ಸುತ್ತೆ ನಿಮ್ಗೆ? ನೀವಿಲ್ಲ ಅಮ್ಮನ ಸ್ಥಿತಿ ಹೀಗಿದೆ. ಇತ್ತೀಚೆಗೆ ಸುಟ್ರೈ ಕೂಡ ಒಂಥರ ಮಾತಾಡ್ತಿದ್ದಾನೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾರನ್ನ ನಂಬೇಕು ಯಾವ್ದನ್ನ ನಂಬೇಕು ಅಂತ ನಂಗೆ ಗೊತ್ತಾಗ್ತಲ್ಲಪ್ಪ. ನಾನು ಒಬ್ಳಿಗೆ ಏನ್ ಮಾಡೋದು ಅಂತಲೇ ತೋರಿಸ್ತಿಲ್ಲ. ದಿವ್ಯಾ, ಯು ಆರ್ ಕೇಪಬಲ್ ಟು ಹ್ಯಾಂಡಲ್ ದಿಸ್. ನಿನಗೆ ಶಕ್ತಿ ಇದೆ. ಭಯ ಪಡೋದು, ಯೋಚನೆ ಮಾಡೋದು ಇದೆಲ್ಲ ಬಿಡು. ನೋಡು ದಿವ್ಯಾ, ನಾನಿಲ್ಲ ಅಂತ ಈ ದಸರಾ ಹಬ್ಬನ ಮಾಡೋದನ್ನ ಬಿಡ್ಬೇಡ. ನಾನು ಎಲ್ಲೇ ಇದ್ರೂ ನಾನು ನಿಮ್ ಜೊತೆನೆ ಇರ್ತೀನಿ. ಈ ಹಬ್ಬ ನೀವು ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ನಿಮ್ ಸಂತೋಷದಲ್ಲಿ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀನಿ. ನಾನು ಹೇಳಿದ್ದನ್ನ ಮನಸ್ಸಲ್ಲಿಟ್ಕೋ. ಮತ್ತೆ ನಿಮ್ ತಾಯಿ ನಿಲ್ಲೋ ಹಾಗೆ ಮಾಡು, ಸುಜಯ್ ಮತ್ತೆ ಸ್ಟ್ರಾಂಗ್ ಆಗೋ ಹಾಗೆ ಮಾಡು. ನನಗೋಸ್ಕರ ಸಂತಾಪ ಸೂಚಿಸಿದ್ರೆ ನಂಗೆ ಖುಷಿ ಆಗಲ್ಲ, ನನ್ನೋರನ್ನ ಸಂತೋಷ ಪಡಿಸಿದ್ರೆ ನನಗೆ ಖುಷಿ ಆಗುತ್ತೆ. ನೋವು ಪಕ್ಕದಲ್ಲಿಟ್ಟು ಖುಷಿಯಾಗಿರು. ಹಾಗಲ್ಲ ಅಪ್ಪ. ಅಪ್ಪ, 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 ಅಪ್ಪ. ಸಾಧ್ಯ ಭೈರವಿ? ಪ್ರಜ್ವಲ್ ತೀರ್ ಹೋಗಿ ಅರ್ಧ ವರ್ಷ ಆಗಿದೆ. ಮೊದಲನೇ ವರ್ಷದ್ದು ಇತಿ ಕೂಡ ಆಗಿಲ್ಲ. ಈ ಸಮಯದಲ್ಲಿ ಹಬ್ಬ ಮಾಡೋದು ಎಷ್ಟು ಸರಿ? ಆ ಹಬ್ಬಕ್ಕೆ ಅದರದ್ದೇ ಆದ ಒಂದು ವಿಶೇಷತೆ ಇದೆ. ಆ ಹಬ್ಬ ನಡೆಯೋ ಜಾಗದಲ್ಲಿ ಕೆಡುಕುಗಳು ಕಡಿಮೆ ಆಗತ್ತೆ ಅಮ್ಮ. ನಿಮ್ ಗಂಡ ತೀರ್ಕೊಂಡ್ರು, ಆದ್ರೆ ಅವ್ರ ಈ ಪ್ರಪಂಚನ, ನಿಮ್ ಸಂಸಾರನ ಬಿಟ್ಟು ಹೋಗಿಲ್ಲ ಅಮ್ಮ. ಬೇಕಿದ್ರೆ ಕೇಳಿ ದಿವ್ಯಾನ. ಹೌದು, ನಿನ್ನೆ ರಾತ್ರಿ ಕೂಡ ಅಪ್ಪ ಕನ್ಸಲ್ ಬಂದಿದ್ರು. ನೋವುಗಳನ್ನ ಪಕ್ಕಕ್ಕಿಟ್ಟು ಸಂತೋಷ ಪಡಿ, ಸಂತಾಪ ಬೇಡ, ಸಂತೋಷ ಬೇಕು ಅಂದ್ರು. ಈ ಸಲ ಹಬ್ಬ ಆಚರಿಸಿ ಅಂದ್ರು. ಆದ್ರೆ ನಮ್ ಕಷ್ಟ ದೂರ ಆಗುತ್ತೆ ಅನ್ನೋ ನಂಬಿಕೆ ನಂಗಿಲ್ಲ. ಆದ್ರೆ ಯಾರು ಸರಿ ಮಾಡೋಕ್ ಆಗ್ತಿರೋ ನನ್ನ ತಮ್ಮನ್ನ ಸರಿ ಮಾಡ್ದೋಳ್ ನೀನು. ನಿನ್ ಮಾತನ್ನ ನಾನು ನಿರ್ಲಕ್ಷ್ಯ ಮಾಡಲ್ಲ. ಅದನ್ನು ಮೀರಿ ಇದು ಒಂದ್ ಊರಿನ ಸಂಪ್ರದಾಯ. ಮೊದ್ಲೇ ಸಿಟಿ ಜನ ಯಾರ ಜೊತೆನೂ ಬೆರೆಯಲ್ಲ, ಅವ್ರದೇ ಲೋಕದಲ್ಲಿ ಇರ್ತಾರೆ ಅಂತ ಜನ ಮಾತಾಡ್ತಿರ್ತಾರೆ. ಆಡ್ಕೊಳ್ಳೋರ್ ಬಾಯಿಗೆ ತುತ್ತಾಗೋಕ್ ನಂಗೆ ಇಷ್ಟ ಇಲ್ಲ. ಹಳ್ಳಿ ಜನರ ಆಚರಣೆಗೆ ನಾವು ಅಡ್ಡ ಆಗೋದು ಬೇಡ ಅಮ್ಮ. ಹಬ್ಬ ಆಗ್ಲಿ, ಕಡೆ ಮನೆಯಲ್ಲೇ ಆಗ್ಲಿ, ಚೈತ್ರಮ್ಮನವ್ರಿಗೆ, ಕಡೆ ಮನೆಯವ್ರಿಗೆ ಚೈತ್ರಮ್ಮ ಅವ್ರಿಗೆ, ಕಡೆ ಮನೆಯವ್ರಿಗೆ ಕಡೆ ಮನೆ ಚೈತ್ರಮ್ಮ ಅವ್ರಿಗೆ, ಚೈತ್ರಮ್ಮ ಅವ್ರಿಗೆ ಕಡೆ ಮನೆಯವ್ರಿಗೆ ಚೈತ್ರಮ್ಮ ಅವ್ರಿಗೆ, ಚೈತ್ರಮ್ಮ ಅವ್ರಿಗೆ ಕಡೆ ಮನೆ ಚೈತ್ರಮ್ಮ ಅವ್ರಿಗೆ, ಕಡೆ ಮನೆ ಚೈತ್ರಮ್ಮ ಅವ್ರಿಗೆ ಚೈತ್ರಮ್ಮನವ್ರಿಗೆ, ಚೈತ್ರಮ್ಮನವ್ರಿಗೆ ಕಡೆ ಮನೆಯವ್ರಿಗೆ ಚೈತ್ರಮ್ಮ ಅವ್ರಿಗೆ. Thank you.
ಅವ್ರಿಗೆ ಕಡೆ ಮನೆ ಅವ್ರಿಗೆ ತುಂಬಾ ಜನ ಬಂದಿದ್ದಾರೆ ಕಡೆ ಮನೆಗೆ ಜೈ ಚೈತ್ರ ಜೈ ಅಂತಿದ್ದಾರೆ ಜೊತೆಗೆ ದಿವ್ಯ ಕೂಡ ಬಂದಿದ್ದಾಳೆ ದಿವ್ಯಾನು ಬಂದಿದ್ದಾಳ ನಾವೇ ತಾಂಬೂಲ ಕೊಟ್ಟು ಬಂದಿದೀವಿ ಮತ್ತೆ ಜನಗಳು ಗುಂಪ್ಯಾಗ ಸೇರಿಸ್ಕೊಂಡ್ಬಂದ್ಲಿ ಇವಳು ನಮಸ್ಕಾರ ಅಂಕಲ್ ನಮಸ್ಕಾರಮ್ಮ ಇದು ನಮ್ ಸರದಿ ಈ ಸಲ ನಾವು ನಿಮ್ಮನ್ನ ಇನ್ವೈಟ್ ಮಾಡೋಕ್ ಬಂದಿದೀವಿ ಎಲ್ಲಿಗಮ್ಮ ಹರಕೆ ಆಟ ಕಡೆ ಮನೇಲಿ ಆಚರಣೆ ಮಾಡ್ಬೇಕು ಅಂತ ಕೇಳೋದಕ್ ಬಂದಿದೀವಿ ಅದೇ ಸಾಧ್ಯ ಸಾಧ್ಯ ನೀವು ಮನಸ್ಸು ಮಾಡ್ಬೇಕಷ್ಟೇ ಆ ಮನೇನ ನಾವು ನಿಮ್ಮಿಂದ ಕೊಂಡ್ಕೊಂಡಿರ್ಬೋದು ಆದ್ರೆ ಆ ಮನೆ ನಿಮ್ ಹಿರಿಯರು ಬಾಳಿ ಬದುಕಿದ ಜಾಗ ಅದಕ್ಕೆ ಕೇಳ್ತಾ ಇದ್ದೀನಿ ಕಡೆ ಮನೆ ಅವ್ರಿಗೆ ಕಡೆ ಮನೆ ಚೈತ್ರಮ್ಮ ಅವ್ರಿಗೆ ಚೈತ್ರಮ್ಮನ ಅವ್ರಿಗೆ ಚೈತ್ರಮ್ಮನ ಅವ್ರಿಗೆ ಕಡೆ ಮನೆ ಅವ್ರಿಗೆ ಚೈತ್ರಮ್ಮ ಅವ್ರಿಗೆ ಚೈತ್ರಮ್ಮ ಅವ್ರಿಗೆ ಸಾಕು ಇನ್ನು ಎಲೆಕ್ಷನ್ ನಿಂತವ್ರೆ ಜೈಕರ್ ಹಾಕಕ್ಕೆ ಜೈಕರ ಹಾಕೋದು ಅವ್ರ ಸಂತೋಷಕ್ಕೆ ಅಂತ ಜಯರಾಮಣ್ಣ ನೀವು ಹರಕೆ ಆಟ ಆರಂಭ ಮಾಡಿರೋದು ಒಂದ್ ರೀತಿ ಖುಷಿ ಕೊಟ್ರೆ ಇನ್ನು ಕಡೆ ಮನೆಯಲ್ಲಿ ಚೈತ್ರ ಅವರು ಹಬ್ಬನ ಆಚರಣೆ ಮಾಡೋಕೆ ಒಪ್ಕೊಂಡಿರೋದು ಅವ್ರ ಖುಷಿನ ದುಪ್ಪಟ್ಟು ಮಾಡಿದೆ ಇಷ್ಟೆಲ್ಲ ಖುಷಿ ಆಗ್ತಿದೆ ಅಂದ್ರೆ ಆಗ್ಲಿ ಬಿಡಿ ನಿಮ್ ಹಿರಿಯರ ಆಸೆನೂ ಇದೇ ಆಗಿತ್ತಲ್ವಾ ನಾನು ಹಬ್ಬ ಮಾಡೋಕೆ ಒಪ್ಕೊಂಡಿದ್ದೆ ಈ ನಮ್ಮ ಮೂರು ಜನಕ್ಕೋಸ್ಕರ ಕಡೆ ಮನೇಲಿ ಮಾಡೋ ವಿಚಾರ ಸ್ವಲ್ಪ ಹೊಸದು ಮನೇಲಿ ಮಾತಾಡ್ಬಿಟ್ಟು ನಿಮಗೆ ಹೇಳ್ತೀನಿ ಸರಿ ನಾವು ಕಾಯ್ತೀವಿ ಕೇಳ್ಕೊಂಡು ಬನ್ನಿ ಕಡೆ ಮನೆ ಚೈತ್ರಮ್ಮ ಅವ್ರಿಗೆ ಚೈತ್ರಮ್ಮನವ್ರಿಗೆ ಚೈತ್ರಮ್ಮನವ್ರಿಗೆ ಕಡೆ ಮನೆ ಅವ್ರಿಗೆ ಚೈತ್ರಮ್ಮ ಅವ್ರಿಗೆ ಅಪ್ಪ ಸತ್ತು ಇನ್ನೂ 5 ತಿಂಗಳಾಗಿಲ್ಲ ಆಗ್ಲೇ ಮದ ಮದ ಏರ್ಬಿಟ್ಟಿದೆ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ಅಮ್ಮ ಸತ್ರೆ ಹಸಿಯವ್ರಿಗೂ ಗೊತ್ತಾಗಲ್ಲ ಅಪ್ಪ ಸತ್ರೆ ದಣಿಯವ್ರಿಗೂ ಗೊತ್ತಾಗಲ್ಲ ಅಂತ ಅಷ್ಟೆಲ್ಲ ನೋವಿದ್ರು ನಿಮ್ ಮಾತಕ್ ಬೆಲೆ ಕೊಡ್ತಾ ಇದಾರಲ್ಲ ಅದಕ್ ಬೇಜಾರ್ ಯಾಕೆ ಮಾಡ್ಕೊಳ್ತೀರಾ ಬೇಜಾರೇನಿಲ್ಲ ಹೊಟ್ಟೆ ಉರಿತಾ ಇದೆ ಹಿಂದೆ 4 ಜನ ಬಂದು ಜೈಕಾರ ಹಾಕ್ತಾ ಇದಾರಲ್ಲ ಪಿತ್ತ ಪಿತ್ತ ನೆಚ್ಚಿಗೇರ್ಬಿಟ್ಟಿದೆ ಅಪ್ಪ ಯಾಕಪ್ಪ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ ಏಯ್ ಹಬ್ಬದ ಹವಣಿಕೆ ನಂದು ಹಬ್ಬ ಮಾತ್ರ ಕಡೆ ಮನೇಲಿ ಮಾಡ್ತಾರಂತೆ ಅಪ್ಪ ನಮ್ ಹಿರಿಯರೆಲ್ಲ ಅಲ್ಲೇ ಅಲ್ವಾಪ ಮಾಡಿದ್ದು ಅದಕ್ಕೆ ಅಲ್ಲೇ ಮುಂದುವರ್ಸೋಣ ಅಂತ ಇರ್ಬೋದು ಕೋಪ ಯಾಕಪ್ಪ ಮಾಡ್ಕೋತೀರಾ ಹಬ್ಬ ಎಲ್ಲಾಯ್ತು ಅನ್ನೋದಕ್ಕಿಂತ ಯಾರಿಂದ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅಷ್ಟೇ ಅಲ್ಲ ರೀ ನೀವೀಗ ಆಗಲ್ಲ ಅಂದ್ರೆ ಇಷ್ಟು ಜನಗಳ ಮುಂದೆ ನಿಮ್ ಮರ್ಯಾದೆ ಏನಾಗತ್ತೆ ಅಂತ ಯೋಚನೆ ಮಾಡಿ ಆಗ್ಲಿ ಕಡೆ ಮನೇಲೇ ಆಗ್ಲಿ ಬೇಡ ಬೇಡ ಅಲ್ಲಾಗಬಾರ್ದು ಹಬ್ಬ ಅಲ್ಲಾಗಬಾರ್ದು ಏ ಅಪ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ ಏ ಬಲೋ ನಿಮ್ ತಾತನ್ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಬೇಡ ಬೇಡ ಹಬ್ಬ ಅಲ್ಲಿ ಆಗಬಾರ್ದು ಆಗಬಾರ್ದು ಬೇಡ ಬೇಡ ಯಾವ ಹಬ್ಬನೂ ಬೇಡ ಯಾವ ಹಬ್ಬನೂ ಮಾಡಬೇಡಿ ಶ್ವೇತಾ ಗಂಡನ್ ಕಳ್ಕೊಂಡ್ಲು ಹರೀಶ ಬುದ್ಧಿ ಕಳ್ಕೊಂಡ ಇವ್ರು ಉಳಿದಿರೋ ಬಾಲು ಬಾಲು ತಾತ ನಾನೇ ಬಾಲು ತಾತ ನೋಡಿ ಇಲ್ಲಿ ನಾನೇ ಬಾಲು ನಾನೇ ಬಾಲು ಹೆದರ್ಕೊಬಿ ಬನ್ನಿ ಇಲ್ಲಿ ಏನೂ ಆಗಲ್ಲ ಮೊದಲು ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ತಾತ
ಸಮಾಧಾನ ಮಾಡ್ಕೊಳ್ಳಿ. ಪಾಪ, ಮನಸಲ್ಲಿ ಎಷ್ಟೇ ನೋವಿದ್ರು ಊರು ಉದ್ಧಾರ ಆಗ್ಲಿ ಅಂತ ಚೈತ್ರ ಅವರು ದೊಡ್ಡ ಮನ್ಸು ಮಾಡಿ ಅಲ್ಲೇ ಹಬ್ಬ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅಷ್ಟೇ, ಆ ಮನೆನ ಮಾರಿರ್ಬಹುದು ಆದ್ರೆ ಆ ಮನೆ ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅನ್ನೋದು ನಿಜ. ಆ ಮನೆ ಬಂದಿರೋರು ನಮ್ಮನೆಯವರೇ. ಹಬ್ಬ ಎಲ್ಲಿ ಮಾಡಿದ್ರೇನೋ ನಿಮ್ಮೆಲ್ರಿಗೂ ಒಳ್ಳೇದಾಗಬೇಕು, ಅದೇ ನನ್ನ ಆಸೆ. ಪಾಪ ಶಾನೆ ಕಷ್ಟಪಟ್ಟವ್ರು ಅವರು, ಹಬ್ಬ ಅಲ್ಲೇ ಮಾಡೋದ್ರಿಂದ ಅವ್ರಿಗೂ ಒಳ್ಳೇದಾಗತ್ತೆ. ಆಯ್ತು, ಹಬ್ಬನ ಕಡೆ ಮನೆಯಲ್ಲೇ ಮಾಡೋಣ. ಜೈರಾಮಣ್ಣಂಗೆ 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 ಜೈರಾಮಣ್ಣಂಗೆ. ಯಾರನ್ನು ಉಳಿಸಲ್ಲ, ಅವಳಿಗೆ ಉಳಿಸಿ ಅಭ್ಯಾಸ ಇಲ್ಲ. ತಗೋತಾಳೆ, ಬಲಿ ತಗೋತಾಳೆ, ಯುದ್ಧ ಯುದ್ಧಕ್ಕೆ ಕರೀತಾ ಇದ್ದಾರೆ ಅವಳನ್ನ. ಅವಳಿಗೆ ಸೋತು ಅಭ್ಯಾಸ ಇಲ್ಲ, ಕ್ಷಮಿಸೋದು ಗೊತ್ತಿಲ್ಲ. ನೋಡ್ತಾ ಇರಿ, ಬೇಡ ಬೇಡ ಅಂತ ಹೇಳೋ